ಉನ್ನತ ಹಾಗೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರತಕ್ಕಂತ ಬ್ರಹ್ಮಾವರದ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇದೀಗ 5 ಮತ್ತು ನಂತರದ ತರಗತಿಯ ವಿದ್ಯಾರ್ಥಿಗಳಿಗೆ ಸಿಬಿಎಸ್ಇ ಪಠ್ಯಕ್ರಮವನ್ನು ಒಳಗೊಂಡಂತ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ಜಿಎಂ ಗ್ಲೋಬಲ್ ಸ್ಕೂಲ್ ಸಮಗ್ರ ಅತ್ಯಾಧುನಿಕ ವಸತಿ ಶಾಲೆಯನ್ನು ಶುಭಾರಂಭಗೊಳಿಸಲಿಕ್ಕೆ ಸಜ್ಜಾಗ್ತಾ ಇದೆ. ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಹೆ ಮಣಿಪಾಲದ ಸಹ ಕುಲಾಧಿಪತಿಗಳಾದ ಡಾಕ್ಟರ್ ಎಚ್ಎಸ್ ಬಳ್ಳಾಲ್ ಬುಧವಾರದಂದು ಜಿಎಂ ಗ್ಲೋಬಲ್ ಸ್ಕೂಲ್ ಅನ್ನು ಅನಾವರಣಗೊಳಿಸಿ ಸಂಸ್ಥೆಯ ಪರಿಚಯಿಸುವ ಕಿರು ಪುಸ್ತಕವನ್ನು ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿದರು. ಜಿಎಂ ಗ್ಲೋಬಲ್ ಎಜುಕೇಶನ್ ಟ್ರಸ್ಟ್ 5 ಮಂದಿ ಟ್ರಸ್ಟಿಗಳು ಜೊತೆಗೂಡಿ ಜಿಎಂ ಗ್ಲೋಬಲ್ ಸ್ಕೂಲ್ ಸಂಸ್ಥೆಯ ಮಾದರಿಯನ್ನು ಅನಾವರಣಗೊಳಿಸಿದರು. ಮಕ್ಕಳಿಗೆ ಶಿಕ್ಷಣದೊಂದಿಗೆ ಪಠ್ಯೇತರ ಕ್ರಿಯಾಶೀಲ ಚಟುವಟಿಕೆಗಳು ಹಾಗೂ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿಯ ಅಗತ್ಯ ಇದೆ. ಭಾರತ ದೇಶದ ಬಹುಪಾಲು ಜನಸಂಖ್ಯೆ ಯುವಕರೇ ಆಗಿದ್ದಾರೆ. ಇಂದಿನ ಜನಾಂಗಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಲೇಬೇಕು. ಜ್ಞಾನವನ್ನು ಯಾರಿಂದಲೂ ಕೂಡ ಕಸಿಯಲು ಸಾಧ್ಯವಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟರೆ ಇಡೀ ಸಮಾಜವೇ ಸುಶಿಕ್ಷಿತವಾಗುತ್ತೆ. ಆಗ ಮಾತ್ರ ಜಾಗತಿಕ ಮಟ್ಟದಲ್ಲಿ ಭಾರತವು ಮಹತ್ವದ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳುವಾಗ ಅವರ ಉತ್ಸಾಹವನ್ನು ಮೊಟಕುಗೊಳಿಸಬೇಡಿ. ಪ್ರಶ್ನೆ ಕೇಳಿದಾಗ ಅವರ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿತಾರೆ. ಉತ್ತಮ ಶಿಕ್ಷಕರಿದ್ದಾಗ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಬಹಳ ಮಹತ್ವದ್ದು. ಗುರುಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಅಂತ ಬಳ್ಳಾಲ್ ಅವರು ಹೇಳಿದ್ದಾರೆ. ಜಿಎಂ ಗ್ಲೋಬಲ್ ಸ್ಕೂಲ್ ವಸತಿ ಶಾಲೆಯನ್ನು ಅತ್ಯಾಧುನಿಕ ಶೈಲಿಯಲ್ಲಿ ವಿನ್ಯಾಸಗೊಳಿಸಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ನೀಡಲು ಸಜ್ಜಾಗ್ತಾ ಇದೆ. ಹವಾನಿಯಂತ್ರಿತ ತರಗತಿ ಕೋಣೆಗಳು, ಅತ್ಯಾಧುನಿಕ ಮೂಲಸೌಕರ್ಯ ಇರತಕ್ಕಂತಹ ಹಾಸ್ಟೆಲ್ ಕೊಠಡಿಗಳು, ಪ್ರಾಯೋಗಿಕ ಕಲಿಕೆಗೆ ಅತ್ಯಾಧುನಿಕ ಉಪಕರಣಗಳೊಳಗೊಂಡಂತಹ ಸುಸಜ್ಜಿತ ಪ್ರಯೋಗಾಲಯಗಳನ್ನು ಒದಗಿಸಲಿದೆ. ಇದು ಸಂಸ್ಥೆಯ ಕ್ಯಾಂಪಸ್ನಲ್ಲಿ 2 ಈಜುಕೊಳಗಳಿದ್ದು ಮುಖ್ಯ ಕೊಳವನ್ನು ತರಬೇತಿ ಹಾಗೂ ಸ್ಪರ್ಧೆಗಳಿಗೆ ಬಳಸಲಾಗ್ತಾ ಇದೆ. ಇನ್ನೊಂದು ಈಜುಕೊಳವನ್ನು ಆಟದ ಸಲಕರಣೆಗಳಿಂದ ವಿನ್ಯಾಸಗೊಳಿಸಲಾಗಿದೆ. ಜಿಎಂ ಪರಿಸರದ ಸ್ನೇಹಿ ಸಂಸ್ಥೆಯಾಗಿದ್ದು ಸೌರಶಕ್ತಿಯ ಬಳಕೆ, ಮಳೆ ನೀರಿನ ಕೊಯ್ಲು, ನೀರಿನ ಮರುಶುದ್ಧೀಕರಣ ಮತ್ತು ಬಳಕೆಗೆ ಒತ್ತನ್ನು ನೀಡ್ತಾ ಇದೆ. ಅಲ್ಲದೆ ವಿದ್ಯಾರ್ಥಿಗಳ ಸೃಜನಶೀಲ ಬೆಳವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ. ಸಂಸ್ಥೆಯ ಮುಖ್ಯಸ್ಥರಾದ ಪ್ರಕಾಶ್ ಚಂದ್ರ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶಾಲೆಯ ಪ್ರಾಂಶುಪಾಲರಾದ ಪ್ರಣವ್ ಶೆಟ್ಟಿ ಜಿಎಂ ಗ್ಲೋಬಲ್ ಸ್ಕೂಲ್ನ ವಿಶೇಷತೆಯ ಬಗ್ಗೆ ಸಭೆಯಲ್ಲಿ ಪ್ರಸ್ತುತಪಡಿಸಿದರು. ಇಂದಿರಾ ಎಸ್ ಬಳ್ಳಾಲ್, ತಾರಾ ಪ್ರಕಾಶ್ ಚಂದ್ರ ಶೆಟ್ಟಿ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. The students are provided with round-the-clock assistance by the resident teachers. Guest lecturers by eminent professionals in various fields will be a regular part of the learning process. The institute focuses on numerous eco-friendly initiatives that inculcate deep sense of reverence for nature. Powered by green energy with an eco-friendly water management system, GM Global School uses sustainable technology and makes it quintessentially a green campus. The swimming pools within the campus is used not just for training but also for leisure with its water slides and other fun features. Outdoor basketball as well as tennis courts are provided in addition to the existing sports facility. Every child is encouraged to reach out to their inner creative corner through a plethora of extracurricular activities. All these activities are an integral part of their regular curriculum. Activities like yoga, karate, and reading help in boosting their mental strength and growth significantly. Hostel rooms are allotted on the basis of preference of AC and non-AC. Each student is entitled to this individual wardrobe, bed and study table. An attached washroom and restroom ensure added privacy and personal hygiene. With students being on campus throughout the day, we can focus on the all-round development of the students. Regular outings and visits encourage creative spark in the minds of our children. The kitchen and dining services are centered on freshly prepared meals that are nutritious and hygienic. True leadership springs from informed and conscious learning. GM Global School. Lessons attended with diligence. Knowledge site with ardor. We are a developing country. Our former president Abdul Kalam always used to say, if you want our country to be a developing country by the 21st century, that is this century,
it is very important that we should provide PURA, P-U-R-A. What does it mean? It means provide urban facilities in rural areas. If you did that, then only we can dream of becoming a developed country. That was his vision. Unfortunately, he is not with us today. So that is very important, and Prakash Chandra Shetty is setting an example for that by starting this educational institution. I always say primary, secondary education is very, very important for the children. It is a strong foundation. If you have a strong foundation by providing good quality education, which Prakash Chandra Shetty and his team have been doing, then only you can build tall buildings, isn't it? He was dealing with the bricks and mortars in the past. Unless the foundation is strong, you can't build a high-rise building. Then it will collapse. Mekelle system of education, which I don't want to go deep into that. We need to, because we have been affiliated to a certain, the association, whether it is CBSC, ICSE, IGCS, or whatever, whichever it is. Whatever they say, because we need to get the approval from them, we follow that system. But when I look back, India has got so much of rich tradition of culture and heritage. All of us know that those days itself, we had Gurukula system, which, all of us would like to have it now, but there is not such, the availability with us. The entire school has been designed as per the national education policy. We've made sure that, we are starting from grade 6 and going all the way up to class 12 or grade 12. And these steps that we have taken have been taken keeping the national education policy in mind. We made sure that our teaching methodology is practically based, more of hands-on learning rather than the rote learning that used to go on for a long period of time.